ಚುನಾವಣಾ ಪ್ರಚಾರದ ಅಂತಿಮ ಕ್ಷಣಗಳ ದಿನಗಳಿಗೆ ನಾವೇನು ಬಂದಿದ್ದೇವೆ, ಪ್ರಮುಖವಾಗಿ ಈ ಒಂದು ವಿಧಾನ ಪರಿಷತ್ತಿನ ಚುನಾವಣೆಗೆ ಜೆಡಿಎಸ್ ಪಕ್ಷದ ನಿಲುವಿನ ಬಗ್ಗೆ ಸಾರ್ವಜನಿಕವಾಗಿ ಹಾಗೂ ಮಾಧ್ಯಮದ ಸ್ನೇಹಿತರಲ್ಲಿ ಕುತೂಹಲ ಇರತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ನಿರಂತರವಾಗಿ ಕಳೆದ ಒಂದು ವಾರದಿಂದ ಜೆಡಿಎಸ್ ಪಕ್ಷ ಬಿಜೆಪಿಯ ಜೊತೆಯಲ್ಲಿ ಅಂತಿಮವಾಗಿ ಈ ವಿಧಾನ ಪರಿಷತ್ತಿನ ಚುನಾವಣೆಗೆ ಮೈತ್ರಿಯ ಹೊಂದಾಣಿಕೆಯನ್ನು ಮಾಡ್ಕೋತಾರೆ ಅಂತಕ್ಕಂಥ ಒಂದು ಊಹಾಪೋದ ಕಪೋಲಕಲ್ಪಿತವಾದಂಥ ಸುದ್ದಿಗಳು ಪ್ರತಿನಿತ್ಯ ಬಂದಿರತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ನ ನಾಯಕರು ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭ ಆದ ತಕ್ಷಣವೇ ಚುನಾವಣಾ ಸಂದರ್ಭದಲ್ಲಿ ಅವರು ಜೆಡಿಎಸ್ ಪಕ್ಷದ ಬಗ್ಗೆ ಬಿ ಟೀಮ್ ಅಂತಕ್ಕಂಥ ರಾಜಕೀಯದ ಮಂತ್ರಗಳನ್ನು ಪಠಿಸ್ತಕ್ಕಂಥದ್ದೇನಿದೆ, ಬಿಜೆಪಿಯ ಬಿ ಟೀಮು ಜೆ ಡಿ ಎಸ್ ಅಂತಕ್ಕಂಥ ರಾಜಕೀಯದ ಮಂತ್ರ ಆದವರಿಗೆ, ಕೆಲವರು ದೇವರ ಮುಂದೆ ಬೇರೆ ಮಂತ್ರಿಗಳು ಹೇಳ್ತಾರೆ. ಸಾರ್ವಜನಿಕವಾಗಿ ಕಾಂಗ್ರೆಸ್ ನಾಯಕರು ಜೆ ಡಿ ಎಸ್ ಪಕ್ಷದ ಬಗ್ಗೆ 2018 ಚುನಾವಣೆಯಿಂದ ನಿರಂತರವಾಗಿ ಜೆ ಡಿ ಎಸ್ಸು ಬಿಜೆಪಿಯ ಬಿ ಟೀಮ್ ಅಂತಕ್ಕಂಥ ರಾಜಕೀಯದ ಮಂತ್ರ ಒಂದು ಕಡೆ, ಇನ್ನೊಂದು ಕಡೆ ಇದು ಜೆ ಡಿ ಎಸ್ ಜಾತ್ಯತೀತ ಅಲ್ಲ, ಇದು ಜೆ ಡಿ ಎಸ್ ಎಫ್ ಪಕ್ಷ, ಕುಟುಂಬ ಪಕ್ಷ ಅಂತಕ್ಕಂಥದ್ದನ್ನು ಇತ್ತೀಚೆಗೆ ಒಂದು ಹೊಸ ಒಂದು ಸ್ಲೋಗನ್ ಸೇರಿಸ್ಕೊಂಡಿದ್ದಾರೆ.